ಪ್ರಿಯ ವೀಕ್ಷಕರೇ, ಹೊಸ ವರ್ಷ ಆರಂಭವಾಗಿ 3 ದಿನ ಕಳೆದಿದೆ. ಆದರೆ ಹೊಸ ವರ್ಷವನ್ನೇ ನೋಡದೆ ಅಮಾನುಷವಾಗಿ ಕೊಲೆಯಾದ ಹೆಣ್ಣು ಮಗಳ ಕಥೆ ಇದು. ವೀಕ್ಷಕರೇ, ನಮ್ಮ ಜೀವನದಲ್ಲಿ ಅಥವಾ ಬದುಕಿನಲ್ಲಿ ಹೇಗಿರಬೇಕು, ಹೇಗೋ ಒಂದು ಬದುಕು ಅಂತ ಬದುಕಿದ್ರೆ ಅದೂ ಒಂದು ಬದುಕ, ಹೀಗೇ ಬದುಕಬೇಕು ಎಂಬ ಉತ್ತಮ ಜೀವನ ಮಾಡಬೇಕು, ಅದು ಧ್ಯೇಯವಾಗಿರಬೇಕು. ದುಡಿದು ಬದುಕಿನ ಭದ್ರತೆ ಮಾಡಿಕೊಳ್ಳಬೇಕಾದ ಸಮಯದಲ್ಲೇ ಪ್ರೀತಿ ಪ್ರೇಮ ಅನ್ನೋ ಲೋಕದಲ್ಲಿ ಮುಳುಗಿ ತಾವು ಹಾಳಾಗಿ ಮತ್ತೊಬ್ಬರನ್ನೂ ಬದುಕಲು ಬಿಡದೆ ಆ ಒಂದು ಉಚ್ಚಾಟ ಮಾಡುತ್ತಾರಲ್ಲ, ಅದು ನಿಜಕ್ಕೂ ಘೋರ. ಅದು ಒಂದು ರೀತಿಯಲ್ಲಿ ರೋಗ ಕೂಡ. ಪ್ರೀತಿಸೆ ಪ್ರೀತಿಸೆ ಅಂತ ನಾಯಿ ಥರ ಅಲೆಯೋದು, ಕಡೆಗೆ ಪ್ರೀತಿ ಸಿಗಲಿಲ್ಲ ಅಂತ ಯಾರನ್ನು ಪ್ರೀತಿ ಮಾಡಿರ್ತಾರೋ ಅವರನ್ನೇ ಅಮಾನುಷವಾಗಿ ಕೊಲೆ ಮಾಡೋದು, ಇದೆಂತಹ ಕರ್ಮಕಾಂಡ ನೋಡಿ, ನೀವೇ ನೋಡಿ. ಕರೆಂಟ್ ಹೊಡೆದ ಕಾಗೆಯಾಗಿರುವ ಈ ಆಸಾಮಿ ಸೂಸ್ತೆ ಸುಮಾರು ಎಸ್ತೆ ಡಮಾರು ಅಂತಾರಲ್ಲ, ಅಂತಹ ಕೆಲಸ ಮಾಡಿದ್ದಾನೆ. ಬೆಳಗಾಂನ ಜಿಲ್ಲಾಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದಳು ಈ ಸುಧಾರಾಣಿ. ತಾನಾಯಿತು ತನ್ನ ಬದುಕಾಯಿತು ಅಂತಿದ್ದ ಸುಧಾರಾಣಿಯ ಬೆನ್ನು ಬಿದ್ದದ್ದು ಇದೇ ಈರಣ್ಣ. ಮದುವೆ ಆಗಿದೆ ನನ್ನ ತಂಟೆಗೆ ಬರಬೇಡ ಅಂದರೂ ಬೆನ್ನತ್ತಿದ ಭೂತದಂತೆ ಹಿಂದೆ ಬಿದ್ದಿದ್ದ ಈ ಬೇತಾಳ ಈರಣ್ಣ. ಸುಧಾರಾಣಿ ಹಡಪದ್ ಮೂಲತಃ ಬೈಲಹೊಂಗಳದವಳು, ಬೆಳಗಾವಿಯ ಜಿಲ್ಲಾಸ್ಪತ್ರೆಯ ಲೇಡಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡುತ್ತಿದ್ದಳು. ಸುಧಾರಾಣಿ ತನ್ನ ಬದುಕಿನಲ್ಲಿ ರಾಣಿಯಾಗಿರಲಿಲ್ಲ, ಆಕೆಯದು ಸಂಕಷ್ಟಗಳ ಜೀವನ. 12 ವರ್ಷದ ಹಿಂದೆ ಖಾನಾಪುರದ ವ್ಯಕ್ತಿಯೊಬ್ಬರನ್ನು ಮದುವೆಯಾಗಿದ್ದಳು, ಒಂದು ಮಗು ಆಯಿತು. ಆದರೆ ದುರಂತವೆಂದರೆ ಆ ಹೆಣ್ಣು ಮಗು ಕಾಯಿಲೆಯಿಂದ ತೀರಿಕೊಂಡಿತು. ಗಂಡನ ಮನೆಯಲ್ಲೇ ಇದ್ದ ಸುಧಾರಾಣಿ ಅದೊಮ್ಮೆ ಪೂಜೆ ಮಾಡುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಾಗಿ ದೇಹದ ಕೆಲ ಭಾಗ ಸುಟ್ಟು ಹೋಗಿತ್ತು. ಗಂಡನ ಮನೆಯಲ್ಲಿ ಕಿರುಕುಳ, ಮದುವೆಯ ವಿಚಾರದಲ್ಲಿ ಕೋರ್ಟ್ ಪೆಂಟ್ಲು, ಹೀಗೆ ಗಂಡನ ಮನೆಯಲ್ಲಿ ಬೇಸರವಾದಾಗ ಸುಧಾರಾಣಿ ಸೀದಾ ತನ್ನ ತಾಯಿ ಮನೆಗೆ ಅಂದರೆ ಬೈಲಹೊಂಗಳಕ್ಕೆ ಬಂದಿದ್ದಾಳೆ. 8 ತಿಂಗಳ ನಂತರ ಬೈಲಹೊಂಗಳದಿಂದ ಬೆಳಗಾವಿಗೆ ಬಂದ ಸುಧಾರಾಣಿ ಅಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸಕ್ಕೆ ಸೇರಿದ್ದಾಳೆ. ಯಾರಿಗೂ ತೊಂದರೆ ಕೊಡದ ಸುಧಾರಾಣಿ ತಾನಾಯಿತು ತನ್ನ ಪಾಡಾಯಿತು ಎಂಬಂತಿದ್ದಳು. ತಂಗಿಯ ಮದುವೆಗೆ ಆರ್ಥಿಕವಾಗಿ ನೆರವಾಗಬೇಕೆಂಬ ಹಂಬಲ ಕೂಡ ಆಕೆಯದಾಗಿತ್ತು. ಹೊಲದಲ್ಲಿ ಕೆಲಸ ಮಾಡಿದರೆ ಆದಾಯ ಕಮ್ಮಿ ಅನ್ನೋ ಕಾರಣಕ್ಕೆ ಲೇಡಿ ಸೆಕ್ಯೂರಿಟಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಳು. ತಂಗಿಯ ಮದುವೆಗೆ ಮನಿ ಪ್ರಾಬ್ಲಮ್ ಇತ್ತ. ಏನಿಲ್ಲರಿ, ಮನಿ ಪ್ರಾಬ್ಲಮ್ ಸಲುವಾಗಿ ಅಲ್ಲೇ ಹೊಲ್ದಾಗ ಕೆಲಸ ಮಾಡ್ಕೋತಿದ್ದೀರಿ ಅವ್ರು. ಫಸ್ಟ ಮನಿ ಪ್ರಾಬ್ಲಮ್ ಸಲುವಾಗಿ ಮನೆ ಹತ್ತಾಕ್ಸಂತಲೇ ಸ್ವಲ್ಪ ರೊಕ್ಕದ ಅಡಚಣೆಗೆ ಇಲ್ಲೇ ಸಿವಿಲ್ಲಾಗಿ ಬಂದು ವರ್ಕ್ ಮಾಡ್ಕೊತ ಇದ್ದೀರಿ. ಅವ್ರದ್ದು ಮದುವೆ ಆಗಿತ್ತು, ಮದುವೆ ಆಗಿ ಇಲ್ಲೇ ಬಂದು ಉಳಿದಿದ್ದಿರ್ರಿ, ತವ್ರ ಮನೆಯಾಗ ಬಂದು ಉಳಿದಿದ್ದಿರ್ರಿ. ಮಗುನೂ ಇತ್ತು, ಮಗು ತಿರ್ಕೊಳ್ಳಂತಲೇ ಅದು ಸ್ವಲ್ಪ ಮಾನಸಿಕ ಆದಂಗಾಗಿ ಸ್ವಲ್ಪ ಮೈಗತ್ತು ಇದನ್ನು ಮಾಡ್ಕೊಂಡಿರ್ರಿ, ಸುಟ್ಕೊಂಡು ಹೆಂಗಾತೋ ಹಾಗೆ ಇಲ್ಲೇ ಬಂದು ಉಳ್ಕೊಂಡಿರ್ರಿ, ಇಲ್ಲೇ ಕೆಲಸ ಮಾಡ್ಕೊತಿದ್ದಿರ್ರಿ. ಹೊಲ್ದಾಗಲ್ಲೇ ಇನ್ಕಮ್ ಆಗೋಲ್ಲ ಅಂತೇಳಿ ಮತ್ತು ಇಲ್ಲಿ ಸಿವಿಲ್ಗೆ ಒಬ್ಬರು ಕರ್ಕೊಂಬಂದು ಸೇರಿಸಿರ್ರಿ, ಇಲ್ಲೇ 1.5 ವರ್ಷ ಆದರೆ ಕೆಲಸ ಮಾಡ್ಕೊತಾ ಇದ್ದಿರ್ರಿ ಅವರು. ಇವ್ರ ತಂಗಿ ಮದ್ವೆ ರೀ ಈಗ ಮುಂದಿನ ತಿಂಗಳ, ಅದ್ರ ಸಲುವಾಗಿ ಈಗ ದುಡಾಕ್ ಬಂದಿದ್ರೆ ಅವ್ರ ರೊಕ್ಕ ಅದ ಅದ ಎಲ್ಲ ಕೊಡ್ಸಕತ್ತು ಬೇಕು ಅಂತೇಳಿ ಲೋನ್ ಅಥವಾ ತೆಗಿಯಕ್ಕೆ ಓಡಾಡತ್ತೀರಿ. ಇವತ್ತು ಹುಬ್ಳಿಗೆ ಹೋಗೋಣ ಅಂತ ಮಾತಾಡಿರ್ರಿ, ಲೋನ್ ಅಪ್ಲೈ ಮಾಡಕ್ಕೆ ಅಲ್ಲಿ ಹೋಗೋಣ ಅಂತೇಳಿ ಎಲ್ಲ ಇದನ್ನು ಮಾಡಿರ್ರಿ. ಅದು ರಾತ್ರಿನ ಮಾತಾಡಿ ಮಕ್ಕೊಂಡಾರ ಅವರು, ಅವ್ವಾರ ಜೋಡಿ ಅತ್ತಿರ ಜೋಡಿ ಎಲ್ಲ ಊಟ ಆತು ಆತು ಏನೇನಾಯ್ತು ಅಂತ ಎಲ್ಲ ಮಾತಾಡಿ ಮಕ್ಕೊಂಡಾರ್ರಿ. ಲೋನ್ ತೊಗೋಬೇಕು, ತಂಗಿ ಮದುವೆ ಮಾಡಬೇಕು, ಅದನ್ನ ತಾನೇ ತೀರಿಸಬೇಕು ಅಂತ ಅಂದುಕೊಂಡು ಜೀವನ ಸಾಗಿಸ್ತಿದ್ದ ಸುಧಾರಾಣಿಯ ಬದುಕಿನಲ್ಲಿ ಬರ ಸಿಡಿಲಿನಂತೆ ಬಂದವನು ಈ ಈರಣ್ಣ. ಸುಧಾರಾಣಿಯನ್ನು ಸದಾ ಕಾಡುತ್ತಲೇ ಇದ್ದ ಈ ಈರಣ್ಣ ಪ್ರೀತಿಸೆಯಂತ ಪೀಡಿಸುತ್ತಲೇ ಇದ್ದ. ಅವರಿಬ್ಬರ ನಡುವೆ ಹಣದ ವ್ಯವಹಾರವೂ ಇತ್ತ. ಈ ಮುಂಚೆ ಅವ್ರದ್ದೇನೋ ಈರಣ್ಣಗೆ ಅವಳು ನಾನು ಮಜಿ ಮಾಡ್ಕೋತೆ ಅಂತ ಹೇಳಿ ಸ್ವಲ್ಪ ದುಡ್ಡೇನೋ ಇಸ್ಕೊಂಡಿದ್ದಳಂತೆ. ನಂತರ ಮಜಿ ಮಾಡ್ಕೊ ಅಂತೇಳಿ ಅವನು ಈರಣ್ಣ ಕೇಳಿದಾಗ ಇಲ್ಲ ನಾನು ಈಗ ಮಜಿ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಸ್ವಲ್ಪ ಏನೋ ಅವರವರಲ್ಲಿ ಒಳಗೆ ಜಗಳ ಆಗಿತ್ತಂತ ಗೊತ್ತಾಯಿತು.
ಅವನು ಅವರ ಆಫೀಸ್ ಹತ್ರ ಸೆಕ್ಯೂರಿಟಿ ಆಫೀಸ್ ಹತ್ರ ಹೋಗಿ ಒಂದು ಎರಡು ಮೂರು ಸಲ ಧಮಕಿನೂ ಹಾಕಿದ್ದಂತೆ. ಹಣ ಕೊಡು, ಮದುವೆ ಆಗು ಅಂತ ಈರಣ್ಣ ಒತ್ತಾಯಿಸುತ್ತಲೇ ಬಂದ. ನನಗೆ ಮದುವೆ ಆಗಿದೆ, ನೀನು ನನಗಿಂತ ಚಿಕ್ಕವನು, ನಾನು ನಿನ್ನ ಮದುವೆ ಆಗೋಲ್ಲ ಅಂತ ಸುಧಾರಾಣಿ ಎಷ್ಟೇ ಬಾರಿ ಹೇಳಿದರೂ ಈರಣ್ಣ ಕಾಟ ಕೊಡುವುದನ್ನು ಬಿಡಲೇ ಇಲ್ಲ. ಕಡೆಗೆ ಅವತ್ತು ಡಿಸೆಂಬರ್ 30 ದಿನಾಂಕ 30/12/2020 ಬೆಳಗ್ಗೆ ನಮಗೆ ಪೊಲೀಸರಿಗೆ ಇಂಟಿಮೇಷನ್ ಬಂತು. ಬೆಳಗಾವಿ ಬೀಮ್ಸಲ್ಲಿ ಕೆಲಸ ಮಾಡ್ತಂಥ ಒಬ್ಬ ಹೆಣ್ಮಗಳು ಸುಧಾರಾಣಿ ಅಂಥೇಳಿ ಸೆಕ್ಯೂರಿಟಿ ಗಾರ್ಡು, ಅವಳು ಮರ್ಡರ್ ಆಗಿದೆ ಅಂಥೇಳಿ ಗೊತ್ತಾದ ಮೇಲೆ ಹೋಗಿ ಸ್ಪಾಟ್ ವಿಸಿಟ್ ಮಾಡಿದಾಗ ಮರ್ಡ್ರನ್ನು ಈರಣ್ಣ ಚಿಕ್ಕಜಂಪಿ ಅನ್ನೋ ಬಯಲು ಹೊಂಗಲ್ಲ ಅವನು ಅವನು ಮಾಡಿದ ಬಗ್ಗೆ ತಿಳಿದು ಬರ್ತದೆ. ಈ ಮುಂಚೆ ಅವ್ರದ್ದೇನೋ ಈರಣ್ಣಗೆ ಅವಳು ನಾನು ಮದುವೆ ಮಾಡ್ಕೋತೆ ಅಂತ ಹೇಳಿ ಸ್ವಲ್ಪ ದುಡ್ಡೇನೋ ಇಸ್ಕೊಂಡಿದ್ದಳಂತೆ. ನಂತರ ಮದುವೆ ಮಾಡ್ಕೋ ಅಂತೇಳಿ ಅವನು ಈರಣ್ಣ ಕೇಳಿದಾಗ ಇಲ್ಲ ನಾನು ಈಗ ಮದುವೆ ಮಾಡ್ಕೊಳ್ಳಲ್ಲ ಅಂಥೇಳಿ ಒಂದು ಸ್ವಲ್ಪ ಏನೋ ಅವರವರಲ್ಲಿ ಒಳಗೆ ಜಗಳ ಆಗಿತ್ತಂತ ಗೊತ್ತಾಯಿತು. ಅವನು ಅವರ ಆಫೀಸ್ ಹತ್ರ ಸೆಕ್ಯೂರಿಟಿ ಆಫೀಸ್ ಹತ್ರ ಹೋಗಿ ಒಂದು ಎರಡು ಮೂರು ಸಲ ಧಮಕಿನೂ ಹಾಕಿದ್ದಂತೆ. ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.